ನಮಸ್ಕಾರ, ಅವ್ರ ಹತ್ರ ನನ್ನ ಹೆಸರು ಪ್ರವೀಣ ಅಂತ. ನಾನು ಬೆಂಗಳೂರಿಂದ ನಿಮ್ಮ ಜೊತೆ ಮಾತಾಡ್ತಾ ಇರೋದು. ಅವ್ರ ಹತ್ರ ಇವಾಗ ಏನಂದರೆ, ನಾನೊಂದು ವೀಡಿಯೋ ಕಳಿಸಿದ್ದೀನಿ. ಆ ವೀಡಿಯೋದಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಒಂದು ಹಿತ್ತಲು ಥರ ಮಾಡಿದ್ದೀವಿ. ಅಲ್ಲಿ ಒಂದು ಕಪ್ಪು ಪಕ್ಷಿ, ಅವ್ರ ಹತ್ರ ಅದ್ರ ಹೆಸರು ಏನಂತ ಗೊತ್ತಿಲ್ಲ, ಅವ ಜಾಸ್ತಿ ದಿಸೆಯಿಂದ ಅಲ್ಲೇ ಓಡಾಡ್ತಾ ಇತ್ತು. ಇವಾಗ ಅಲ್ಲೊಂದು ಗೂಡು ಮಾಡಿಬಿಟ್ಟಿದೆ ಬದನೆಕಾಯಿ ಗಿಡದಲ್ಲಿ, ಅಲ್ಲಿ ಮರಿ ಇಟ್ಟಿದೆ. ಆದರೆ ಅದು ಏನು ಊಟ ಹಾಕಬೇಕು ಅಂತ ಅದಕ್ಕೆ ಗೊತ್ತಾಯ್ತಿಲ್ಲ. ಮತ್ತು ಮಳೆ ಮತ್ತು ಗಿಡ ಏನಾದರೂ ಜೋರ ಗಾಳಿ ಬೀಸಿದ್ರೆ ಮುರಿದೋದ್ರೆ ಆ ಪಕ್ಷಿಗಳಿಗೆ ಏಟಾಗುತ್ತೆ ಅಂದರೆ ನನಗೆ ಭಯ ಆಗ್ತಿದೆ. ಅವ್ರ ಹತ್ರ ನೀವು ಏನಾದರೂ ಅದ್ರದಕ್ಕೆ ಊಟ ಮತ್ತು ಅದನ್ನ ಯಾವ ಥರ ಸಂಗ್ರಹ ಅಂದರೆ ಯಾವ ಥರ ಗೂಡು ಮಾಡಿಡಬೇಕು ಅಂತ ಏನಾದರೂ ಒಂದು ಸ್ವಲ್ಪ ಹೇಳಿ ಅವ್ರ ಹತ್ರ. ನೀನು ತುಂಬ ಅದೃಷ್ಟವಂತ ಕಣ, ಪಕ್ಷಿಗಳ ಈ ರಹಸ್ಯಮಯ ಜಾಗವನ್ನು ನೀನು ನೋಡಿದೀಯ. ಆ ಪಕ್ಷಿ ನಿನ್ನ ಮನೆಯ ಅಂಗಳವನ್ನೇ ಬಳಸ್ಕೊಂಡಿದೆ. ಈ ಒಂದು ವಿಚಾರಕ್ಕೆ ಏನೂ ಮಾಡೋಕ್ಕೆ ಹೋಗ್ಬಿಡ, ಸಾಕ್ಷಿ ಭಾವದಲ್ಲಿ ನೋಡ್ತಾ ಇರು. ಅಂತಹ ಸಂದರ್ಭ ಬಂದಾಗ, ಮಳೆ ಬಂದು ಅದು ಮುರಿದಾಗ ಅದನ್ನು ಸಂರಕ್ಷಿಸುವೆ ಅಂತೆ. ಆಹಾರ ಸುಮ್ಮನೆ ಅಲ್ಲಿ ಏನಾದರೂ ಚಿಕ್ಕ ಚಿಕ್ಕ ಧಾನ್ಯದ ಪೌಡರು, ನುಚ್ಚು, ಅಕ್ಕಿಯ ನುಚ್ಚು ಅಲ್ಲಿ ಚೆಲ್ಲಿರು, ಸ್ವಲ್ಪ ಉಪಯೋಗಕ್ಕೆ ಬರುತ್ತೆ. ಅನ್ನದ ಕಾಳು ಚೆಲ್ಲಿದ್ರೆ ಸ್ವಲ್ಪ ಒಳ್ಳೆಯದು. ಅಷ್ಟೇ, ಜಾಸ್ತಿ ಏನು ಮಾಡೋಕ್ಕೆ ಹೋಗ್ಬಿಡ. ಆ ಪಕ್ಷಿ ತುಂಬ ಚಿಕ್ಕದು, ನೀನು ದೂರದಿಂದ ಎಲ್ಲವನ್ನೂ ಗಮನಿಸ್ತಾ ಇರು. ಆದಷ್ಟು ವೀಡಿಯೋಸ್ ಮಾಡಿಟ್ಕೊ, ಎಷ್ಟು ದಿನಕ್ಕೆ ದೊಡ್ಡದಾಗುತ್ತೆ ಏನು ಅಂತ ಚೆನ್ನಾಗಿ ನೋಡ್ಕೊ ಬಂಗಾರು. ನಿನ್ನ ಆ ಕಾಳಜಿಗೆ ನಮೋ ನಮಃ. ಧನ್ಯವಾದ. ಅಹೋರಾತ್ರ.